ಸರ್ ಡಿ ಕೆ ಶಿವಕುಮಾರ್ಗೆ ಇಡಿ ಸಂಕಟ ಎದುರಾಗಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಇರುವಂತಹ ಒಂದು ಆಪ್ಷನ್ಗಳೇನು, ಮುಂದೇನು ಅನ್ನೋದು ಈಗ ಸಾಕಷ್ಟು ಜನರಿಗೆ ಇರುವಂತಹ ಕುತೂಹಲ. ದಾಖಲಾದ ಬೆನ್ನಲ್ಲೇ, ದೆಹಲಿಯ ಇಡಿಯ ವಿಶೇಷ ಘಟಕದಿಂದ ಪ್ರಕರಣ ದಾಖಲಾಗಿರೋದು. ಇಡಿ ಅಧಿಕಾರಿಗಳು ಯಾವಾಗ ಬೇಕಾದರೂ ಕೂಡ ಡಿ ಕೆ ಶಿ ಮನೆ ಬಾಗಿಲನ್ನು ತಟ್ಟಬಹುದು. ಹವಾಲಾ ಬೇನಾಮಿ ಸ್ವರೂಪ ದೊಡ್ಡ ಪ್ರಮಾಣದ ಹಿನ್ನೆಲೆ ಈ ಒಂದು ಕೇಸ್ ಬಹಳ ಸೀರಿಯಸ್ ಆಗುವಂತಹ ಚಾನ್ಸಸ್ ಇದೆ. ಡಿ ಕೆ ಶಿ ಆ್ಯಂಡ್ ಟೀಮ್ ಬಹುತೇಕ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಡಿ ಕೆ ಶಿ ಆಟಕ್ಕೆ ಇಡಿ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರೋದು, ಇಡಿ ಆಟವೆಲ್ಲ ದೆಹಲಿಯಲ್ಲೇ ನಡೆಯುತ್ತೆ ಅನ್ನೋದು ಮಾತು ಕೂಡ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ಯೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಅಷ್ಟು ಇದಾಗೋದಿಲ್ಲ ಅಂತ ಹೇಳಿ ಅಲ್ಲಿ ಬಹಳಷ್ಟು ಎಫೆಕ್ಟ್ ಆಗ್ಬೋದು ಅಂತ ವಿಚಾರಣೆ ಬಳಿಕ ದೆಹಲಿ ನ್ಯಾಯಾಲಯಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಜೈಲಿಗೆ ಕಳಿಸಿದ್ರೆ ಎಲ್ಲಾ ಸೌಲಭ್ಯ ಸಿಗುವಂತಹ ಚಾನ್ಸಸ್ ಇದೆ, ಸಾಧ್ಯತೆ ಇದೆ ಅಂತ ಇದನ್ನೇ ವಾದವಾಗಿಸಿಕೊಂಡ ಇಡಿಯಿಂದ ದೆಹಲಿಯತ್ತ ರವಾನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಡಿ ಕೆ ಶಿ ಆ್ಯಂಡ್ ಟೀಮ್ ಬಹುತೇಕ ಬಂಧನ ಆಗುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ಮುಂದೇನು ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಕಿರಣ್, ಈಗ ಈ ಒಂದು ಡಿ ಕೆ ಶಿ ವಿಚಾರವಾಗಿ ಏನು ಇಡಿ ಕೇಸ್ ದಾಖಲಾಗಿದೆ, ಮುಂದೆ ಯಾವ ರೀತಿಯಾಗಿ ಡಿ ಕೆ ಶಿ ಅವ್ರಿಗೆ ಆಪ್ಷನ್ಸ್ ಇದೆ, ಜೊತೆಗೆ ಇಡಿ ಕಡೆಯಿಂದ ಏನಾಗ್ಬೋದು, ಯಾವ ರೀತಿಯಾದಂಥ ಮುಂದಿನ ವಿಚಾರಣೆಗಳು ನಡೆಯುವಂಥ ಸಾಧ್ಯತೆ ಇದೆ ಅಂತ? ಖಂಡಿತ ಅವಿನಾಶ್. ಏನು ಆಗಸ್ಟ್ 2, 2017ಕ್ಕೆ ಡಿ ಕೆ ಶಿಯ ಮನೆ ಮತ್ತು ಕಚೇರಿಗಳ ಮೇಲೆ ರೈಡ್ ನಡೆಯುತ್ತೆ. ಸುಮಾರು ಡೆಲ್ಲಿ, ರಾಮನಗರ ಸೇರಿದಂತೆ 10 ಕಡೆ ಏನು ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಸಚಿನ್ ನಾರಾಯಣ್ ಶರ್ಮಾ ಟ್ರಾವೆಲ್, ಸುನೀಲ್ ಕುಮಾರ್ ಶರ್ಮಾ ಸೇರಿದಂತೆ ದೆಹಲಿಯ ಕರ್ನಾಟಕ ಭವನದ ಸಿಬ್ಬಂದಿ ಆಗಿರ್ತಕ್ಕಂಥ ಆಂಜನೇಯ ಮತ್ತು ಹನುಮಂತಯ್ಯ ಸೇರಿದಂತೆ ಇತರ ಆರೋಪಿಗಳು ಏನಿದ್ದಾರೆ ಅವರಿಂದ ಒಂದು ಸ್ಟೇಟ್ಮೆಂಟ್, ಆ ಸಂದರ್ಭದಲ್ಲಿ ರೈಡ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಏನು ಇವರು ಆರೋಪಿಗಳೇನಿದ್ದಾರೆ ಅವರಿಂದ ಐಟಿ ಅವರು ಲೆಕ್ಕ ಕೇಳ್ತಾರೆ. ಹವಾಲಾ ಹಣದ ಎಲ್ಲಿಂದ ಬಂತು, ಅದರ ಇನ್ಕಮ್ ಏನು ಅಂತ ವಿಚಾರಣೆ ನಡೆಸಿದಾಗ ಹವಾಲಾ ಹಣ ಇನ್ಕಮ್ಗೂ ಮತ್ತು ಅವರು ಟ್ಯಾಲಿ ಮಾಡಿದಾಗ ಇವರ ಹೇಳಿಕೆಗೂ ಸಹ ಸಾಕಷ್ಟು ವ್ಯತ್ಯಾಸ ಬರುತ್ತೆ. ಇದೇ ಸಹ ಡಿ ಕೆ ಶಿಗೆ ಮುಳುವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರ ಮೇಲೆ ಐಟಿ ಅಧಿಕಾರಿಗಳು ಇದನ್ನು ಇಡಿಗೆ ರೆಫರ್ ಮಾಡ್ತಾರೆ. ಸುಮಾರು 8 ಕೋಟಿಗೂ ಹೆಚ್ಚು ಹಣ ಏನು ಪತ್ತೆಯಾಗುತ್ತೆ ದೆಹಲಿಯಲ್ಲಿ, ಅದು ಸಾಕಷ್ಟು ಲೆಕ್ಕಕ್ಕೆ ಸಿಗದಂಥ ಹಣ ಇರುತ್ತೆ. ಹೀಗಾಗಿ ಅದನ್ನು ಐಟಿ ಅಧಿಕಾರಿಗಳು ಇಡಿಗೆ ರೆಫರ್ ಮಾಡ್ತಾರೆ. ಈಗ ಡಿ ಕೆ ಶಿ ಮುಂದೆ ಇರತಕ್ಕಂಥ ಮುಂದೆ ಏನಾಗುತ್ತೆ ನೋಡೋದಾದ್ರೆ, ಇಡಿಯಿಂದ ಈಗಾಗಲೇ ECR ದಾಖಲಾಗಿರ್ತಕ್ಕಂಥದ್ದು, ಇಡಿಯಿಂದ ಪ್ರಕರಣ ವಿಶೇಷ ದೆಹಲಿಯ ಇಡಿ ವಿಶೇಷ ಘಟಕ ಈಗಾಗಲೇ ECR ದಾಖಲು ಮಾಡಿ ವಿಚಾರಣೆ ಕೈಗೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಅಧಿಕಾರಿಗಳು ಯಾವಾಗ ಬೇಕಾದರೂ ಡಿ ಕೆ ಶಿಯ ಮನೆ ಬಾಗಿಲು ತಟ್ಬೋದು. ಮುಖ್ಯವಾಗಿ ಹವಾಲಾ ಹಣ ಬೇನಾಮಿ ಸ್ವರೂಪದ ಆಸ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಇಡಿ ಅಧಿಕಾರಿಗಳು ಡಿ ಕೆ ಶಿ ಅಂಡ್ ಟೀಮ್ ಅನ್ನ ಬಹುತೇಕವಾಗಿ ಯಾವಾಗ ಬೇಕಾದರೂ ಬಂಧಿಸೋ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ಡಿ ಕೆ ಶಿ ಆಟವನ್ನ ಬ್ರೇಕ್ ಮಾಡೋದಕ್ಕೆ ಏನಾದರೂ ಇಲ್ಲಿ ಅವರು ಡಿ ಕೆ ಶಿ ಅನ್ನ ಬಂಧಿಸಿ ಏನಾದರೂ ನ್ಯಾಯಾಲಯಕ್ಕೆ ಹಾಜರ್ಪಡಿಸಿ ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದೆ ಆದರೆ ಇಲ್ಲಿ ಡಿ ಕೆ ಶಿಗೆ ಈ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಮತ್ತೆ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಇಲ್ಲಿ ಅವ್ರಿಗೆ ನ್ಯಾಯಾಲಯದಲ್ಲಿ ಎಲ್ಲಾ ರೀತಿ ಸೌಲಭ್ಯಗಳು ಸಿಗಬಹುದು. ಹಾಗಾಗಿ ಇಡಿ ಅಧಿಕಾರಿಗಳು ಇವರನ್ನ ಬಂಧಿಸಿದ್ದೆ ಆದರೆ ಕೂಡಲೇ ಅವರನ್ನ ತೆಗೆದುಕೊಂಡು ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ ಮೊದಲು ಮಾಡತಕ್ಕಂಥದ್ದು ಇಲ್ಲಿಂದ ಅವರನ್ನು ದೆಹಲಿಗೆ ಕರ್ಕೊಂಡು ಹೋಗಿ ನಂತರ ಆ ನ್ಯಾಯಾಲಯಕ್ಕೆ ಹಾಜರ್ಪಡಿಸ್ತಾರೆ. ನ್ಯಾಯಾಲಯದಲ್ಲಿ ಹಾಜರ್ಪಡಿಸಿ ಅಲ್ಲಿ ಕಸ್ಟಡಿಗೆ ತೆಗೆದುಕೊಂಡು ಸಾಕಷ್ಟು ವಿಚಾರಣೆ ನಡೆಸ್ತಾರೆ. ನಂತರ ಅಲ್ಲೇ ಇರತಕ್ಕಂತಹ ಜೈಲಿಗೆ ಕಳಿಸೋ ಸಾಧ್ಯತೆ ಇದೆ. ಇಲ್ಲಿ ಏನಾದರೂ ಅವರಿಗೆ ಜೈಲಿಗೆ ಕಳಿಸಿದ್ರೆ ಇಲ್ಲಿ ಅವರ ಪವರ್ ಅನ್ನು ಬಳಸಿಕೊಂಡು ಎಲ್ಲಾ ಸೌಲಭ್ಯಗಳನ್ನು ಪಡೆದು ಆರಾಮಾಗಿರ್ತಾರೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಡಿ ಕೆ ಶಿಗೆ ಬಂಧಿಸಿದ ಆದರೆ ದೆಹಲಿಗೆ ಕರೆದೊಯ್ದು ಅಲ್ಲಿ ವಿಚಾರಣೆ ನಡೆಸ್ತಾರೆ. ನಂತರ ಈಗ ಡಿ ಕೆ ಶಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಹವಾಲಾ ಹಣದಲ್ಲಿ ಲೆಕ್ಕ ಸರಿ ಇಲ್ಲದಲೇ ಇರತಕ್ಕಂಥದ್ದು. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಕಿರಣ್.